ಸೋ ಇದು ನಿರಂತರವಾಗಿ ಪ್ರತಿಯೊಂದು ಗಣೇಶ ಮಂಡಳಿಯಲ್ಲಿ ಓಣಿ ಓಣಿಯಲ್ಲಿ ಸಾವರ್ಕರ್ ಯಾರು ಅಂತ ಅನ್ನುವಂತ ಹೆಮ್ಮೆ ವಿಚಾರ ಆಗಬೇಕು ಅಂತ ಅನ್ನುವಂತ ದೃಷ್ಟಿಕೋನದಿಂದಲೇ ಈ ಅಭಿಯಾನವನ್ನ ತಗೊಂಡಿದ್ದೀವಿ ಕೆಲವೊಂದಿಷ್ಟು ಕಡೆ ಬ್ಯಾನರ್ ಗಳನ್ನು ಹರಿದು ಹಾಕುವಂತದ್ದನ್ನ ಮಾಡ್ತಾ ಇರಬಹುದು ಈಗ ಏನಾದರೂ ಮುಂದೆ ಆ ರೀತಿ ಆದ್ರೆ ಯಾವ ರೀತಿ ನೀವು ಇಲ್ಲಿ ಸಾವರ್ಕರ್ ಮುಸ್ಲಿಮರಿಗೋಸ್ಕರ ಮುಸ್ಲಿಂ ವಿರೋಧಿ ಅಥವಾ ಮುಸ್ಲಿಮರ ಅಲ್ಲ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತ ಅಪ್ರತಿಮ ಕ್ರಾಂತಿಕಾರಿ ಸೋ ಆವಾಗ ಎಲ್ಲರೂ ಇದ್ದರು ಮುಸ್ಲಿಮರ ಏನಾದರೂ ಅಥವಾ ಕಾಂಗ್ರೆಸ್ ನವರು ಏನಾದರೂ ನಾವು ಹಾಕಿದಂತ ಭಾವಚಿತ್ರ ಈ ಬ್ಯಾನರ್ ಏನಾದರೂ ಮುಟ್ಟಿದ್ರೆ ಕೈ ಕತ್ತರಿಸಿ ಬಿಸಾಕ್ತೀವಿ ಅಂತ ಅನ್ನುವಂತದ್ದು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಒಬ್ಬ ದೇಶಭಕ್ತ 23 ವರ್ಷ ತನ್ನ ಇಡೀ ಜೀವನವನ್ನ ಜೈಲಿನಲ್ಲಿ ಕಳೆದಂತ ವ್ಯಕ್ತಿಗೆ ದೇಶದ ಭಾರತೀಯರಾದಂತ ಅವರು ನಾವು ಸಹನೆ ಮಾಡುವುದಿಲ್ಲ ಅಂತ ಅನ್ನುವಂತದ್ದು ಹೇಳ್ತೀನಿ ಇದನ್ನ ಎಚ್ಚರಿಕೆಯಿಂದ ನಾವು ಹೆಜ್ಜೆ ಇಡಬೇಕು ಅಂತ ಅನ್ನುವಂತದ್ದು ಹೇಳ್ತೀನಿ ಯಾರು ಯಾವುದೇ ಸಂದರ್ಭದಲ್ಲೂ ಕೂಡ ಸಾವರ್ಕರ್ ಫೋಟೋಗೆ ಅವಮಾನ ಮಾಡುವಂತ ಪ್ರಕ್ರಿಯೆ ಮಾಡಬಾರದು ಅಂತ ಅನ್ನುವಂತದ್ದು ಮಾಡಿದರೆ ಬಿಡುವುದಿಲ್ಲ ನಾವು ಯಾಕೆ ಸರ್ ಕಾಂಗ್ರೆಸ್ ನವರಿಗೆ ಇತಿಹಾಸನೇ ಗೊತ್ತಿಲ್ಲ ಕಾಂಗ್ರೆಸ್ ನವರಿಗೆ ನೆಹರು ಗಾಂಧೀಜಿ ಇಂದಿರಾ ಗಾಂಧಿ ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಬಿಟ್ರೆ ಇವರು ಯಾರು ಹೋರಾಟಗಾರರ ಅಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅವರು ಲಕ್ಷಾಂತರ ಜನರ ಪ್ರಾಣಾರ್ಪಣೆಯಿಂದ ಈ ದೇಶ ಸ್ವತಂತ್ರ ಸಿಕ್ಕಿದೆ 75 ವರ್ಷ ಸೋ ನಾನು ಹೇಳ್ತೀನಿ ಇವತ್ತು ಕಾಂಗ್ರೆಸ್ ನವರು ವಿರೋಧ ಮಾಡುವಂತವರು ಶ್ರೀಮತಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಇದ್ದಾಗಲೇ ಅಂಚೆ ಚೀಟಿಯನ್ನು ಪೋಸ್ಟಲ್ ಸ್ಟ್ಯಾಂಪ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಸಾವರ್ಕರ್ದು ಇಂದಿರಾ ಗಾಂಧಿಯವರೇ ಅಂತ ಅನ್ನುವಂತ ಲೆಟರ್ ಬರೆದು ಕೊಟ್ಟಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರೇ ಮಾನ್ಯ ಕಾಂಗ್ರೆಸ್ಸಿನ ನೀವು ಕಾರ್ಯಕರ್ತರು ಸ್ವಲ್ಪ ಆದರೂ ಬುದ್ಧಿ ಇದ್ರೆ ನಿಮ್ಮ ನಾಯಕಿನೇ ಅಂಚೆ ಚೀಟಿ ಬಿಡುಗಡೆ ಮಾಡಿದ್ದಾರೆ ಸಾವರ್ಕರ್ದು ಹಾಗಾದ್ರೆ ಏನು ಪುಕ್ಕಾಟೇನಾ ಸೊ ಆ ಹಿನ್ನೆಲೆಯಲ್ಲಿ ಸಾವರ್ಕರ್ ಈಕ್ವಲ್ ಸಾವರ್ಕರ್ ಸಮನಾಗಿ ಗಾಂಧೀಜಿನೂ ಇಲ್ಲ ನೆಹರುನೂ ಇಲ್ಲ ಸೊ ಅಂಥ ಶ್ರೇಷ್ಠ ವ್ಯಕ್ತಿ ತ್ಯಾಗ ಬಲಿದಾನ ಮಾಡಿದಂಥ ವ್ಯಕ್ತಿಯನ್ನು ಅವಮಾನ ಮಾಡೋದನ್ನು ನಿಲ್ಲಿಸಬೇಕು ಆ ವ್ಯಕ್ತಿಯನ್ನು ಗೌರವದಿಂದ ಕಾಣಬೇಕು ಅಂತ ಅನ್ನುವಂಥದ್ದು ಈ ಅಭಿಯಾನವನ್ನು ಮಾಡ್ತಾ ಇದ್ದರು ಸ್ವಾತಂತ್ರ್ಯವನ್ನು ಕಾಂಗ್ರೆಸ್ನವರೇ ತಂದುಕೊಟ್ಟಾರಂತ ಈಗಿನ ಕಾಂಗ್ರೆಸ್ ಅಲ್ಲ ಈ 47 ನಂತರ ಕಾಂಗ್ರೆಸ್ ಭ್ರಷ್ಟ ಕಾಂಗ್ರೆಸ್ ಭಯೋತ್ಪಾದಕರನ್ನು ನಿರ್ಮಾಣ ಮಾಡಿದಂತ ಕಾಂಗ್ರೆಸ್ ಇಡೀ ದೇಶದ ವ್ಯವಸ್ಥೆಯನ್ನು ಹಾಳು ಮಾಡಿದಂತ ಕಾಂಗ್ರೆಸ್ ಈ ಕಾಂಗ್ರೆಸ್ ಅಲ್ಲ ಅದು ದೇಶದ ಒಂದು ಆಂದೋಲನಾತ್ಮಕವಾದಂತ ಒಂದು ಸಂಸ್ಥೆ ಇತ್ತು ವಿನ ಪಕ್ಷ ಇರಲಿಲ್ಲ ಆಮೇಲೆ ಪಕ್ಷ ಆಗಿದೆ ಅಂತ ಅನ್ನುವಂಥದ್ದು ನಾನು ಹೇಳ್ತೇನೆ 47 ಮುಂಚಿನ ಕಾಂಗ್ರೆಸ್ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ಅವರು ಸಹಿತ ಕ್ರಾಂತಿಕಾರಿಗಳು ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ರಾಜ್ಯದಲ್ಲಿ ಇನ್ನೊಂದು ವಿಚಾರ ಇಲ್ಲಿ ಮೊಟ್ಟೆ ವಿಚಾರ ಆಗಿರ್ಬೋದು ಅದರ ನಂತರ ಸಿದ್ದರಾಮಯ್ಯನವರು ಮಾಂಸ ತಿಂದು ದೇವಸ್ಥಾನಕ್ಕೆ ಹೋದ್ರು ಇನ್ನೂ ಕೂಡ ಸಾಕಷ್ಟು ಕಡೆ ಫ್ಲಡ್ ಬಂದು ಸಾಕಷ್ಟು ಹಾನಿಯಾಗಿದೆ ಅಲ್ಲಿ ಆ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಏನು ಸರ್ ಇದು ಚರ್ಚೆ ರಾಜಕೀಯ ವಲಯ ನೋಡಿ ಮೊಟ್ಟೆ ಒಗೆದಿದ್ದು ತಪ್ಪು ಆದರೆ ಆಕ್ರೋಶ ಇದೆಯಲ್ಲ ಟಿಪ್ಪು ಸುಲ್ತಾನ್ ಕೊಡಗು ಜಿಲ್ಲೆಯಲ್ಲಿ ಒಬ್ಬ ದೇಶದ್ರೋಹಿ ಮತಾಂಧ ಸಾವಿರಾರು ದೇವಸ್ಥಾನಗಳನ್ನು ಭಗ್ನ ಮಾಡಿದಂಥ ಲಕ್ಷಾಂತರ ಹಿಂದೂಗಳನ್ನು ಮತಾಂತರ ಮಾಡಿದಂಥ ಇತಿಹಾಸದಲ್ಲಿ ದಾಖಲೆ ಇರುವಂಥ ಕಾಂಗ್ರೆಸ್ನವರು ಸಿದ್ದರಾಮಯ್ಯನವರು ಹೀರೋ ಮಾಡಕ್ಕೆ ಹೊರಟರು ಅದು ಕೂಡ ಕೊಡಗು ಜಿಲ್ಲೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಬಹಳ ಟಿಪ್ಪು ಸುಲ್ತಾನ ದೌರ್ಜನ್ಯ ಆಗಿದೆ ಕ್ರೌರ್ಯ ಆಗಿದೆ ಅಮಾನುಷನಾಗಿದೆ ಸೊ ಆ ಹಿನ್ನೆಲೆಯಲ್ಲಿ ಕೊಡಗು ಜನ ಯಾರೂ ಒಪ್ಪೋದಲ್ಲ ಈ ಟಿಪ್ಪು ಸುಲ್ತಾನ್ನ ಹಾಗಾಗಿ ಆ ಆಕ್ರೋಶದಿಂದ ಅಲ್ಲಿ ನಡೆದಂಥ ಪ್ರತಿಭಟನೆ ಆಗಿದೆ ಈಗ ನಾನು ಹೇಳ್ತಾ ಇರೋದು ಮಾಂಸದ ಬಗ್ಗೆ ಮಾಂಸ ತಿಂದು ದೇವಸ್ಥಾನಕ್ಕೆ ಹೋದರು ಅಂತ ಅನ್ನುವಂಥದ್ದು ಚರ್ಚೆಯ ವಿಷಯ ಅಲ್ಲ ಅವ್ರು ಏನಾದರೂ ತಿಂದ್ಕೊಳ್ಳಿ ಅವರ ಭಕ್ತಿ ಭಾವನೆ ಅವರಿಗೆ ಸಂಬಂಧಪಟ್ಟಂಥ ವಿಚಾರ ನಾನು ಅದರ ಬಗ್ಗೆ ಚರ್ಚೆ ಮಾಡೋದಿಲ್ಲ ಆದರೆ ಒಂದು ಹೇಳ್ತೀನಿ ಇವತ್ತು ಇದೆಲ್ಲವನ್ನೂ ಬಿಟ್ಟು ಪ್ರವಾಹದಿಂದ ಸಂತ್ರಸ್ತರಾದಂಥವರು ಅಥವಾ ಬೇರೆ ಬೇರೆ ರೀತಿಯ ನಾಗರಿಕರಿಗೆ ತೊಂದರೆ ಇರುವಂಥ ವಿಷಯವನ್ನು ರಾಜಕೀಯ ಪಕ್ಷದವರು
ನೀವು ಚರ್ಚೆ ಮಾಡಬೇಕು, ಯೋಚನೆ ಮಾಡಬೇಕು, ಅದರ ಸಂಬಂಧಪಟ್ಟ ಹಾಗೆ ನಿಂತ್ಕೊಳ್ಬೇಕು, ಜನರ ಸಹಕಾರಿಯಾಗಿ ನಿಂತ್ಕೊಳ್ಬೇಕು ಅಂತ ಅನ್ನುವಂಥದ್ದು ಹೇಳ್ತಾ ಇದ್ದೀನಿ.